ಬಾಗಲಕೋಟೆಯಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಹೊಳೆ ಬಸವೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನ. ಅಲ್ಲಿ ಪೂರ್ತಿ ದೇವಾಲಯವನ್ನು ನೀರು ಆವರಿಸಿಕೊಂಡು ಬಿಟ್ಟಿದೆ. ದೇಗುಲದ ಸುತ್ತ ಕೂಡ ನೀರು ಕಾಣಿಸ್ಕೊಳ್ತಾ ಇದೆ. ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಬಸವೇಶ್ವರ ದೇವರ ದರ್ಶನಕ್ಕೆ ಭಕ್ತರು ಪರದಾಡ್ತಾ ಇದ್ದಾರೆ. ಈಗ ದೇವಸ್ಥಾನ ಪೂರ್ತಿ ನೀರಿನಿಂದ ಆವೃತ ಆಗಿಬಿಟ್ರೆ ಭಕ್ತರು ಬರೋದು ಹೇಗೆ, ಪೂಜೆ ಮಾಡಿಸೋದು ಹೇಗೆ ಅಂತ ಅವರ ಚಿಂತೆ. ಪ್ರವಾಹದ ಭೀತಿ ಒಂದು ಕಡೆ ಇದೆ. ಇದರ ಮಧ್ಯೆ ಈ ಪ್ರವಾಹವನ್ನು ಇಳಿಸುವ ಮಹಾಸ್ವಾಮಿ ಅಂಥೇಳಿ ಬಸವೇಶ್ವರನಾದರೂ ಕೇಳಿಕೊಂಡು ಬರೋಣ ಅಂತ ಹೇಳಿದ್ರೆ ಬಸವೇಶ್ವರನೇ ನೀರಲ್ಲಿ ಮುಳುಗ್ತಾ ಇದ್ದಾನೆ. ಇದು ಜನರ ಆತಂಕಕ್ಕೆ ಕಾರಣ ಆಗಿದೆ.